ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪ. ಇದೀಗ ವಾರ್ತೆಗಳ ವಿವರ. ತುಮಕೂರು ಜಿಲ್ಲೆಯಲ್ಲಿ ಉಪಟಳ ನೀಡುತ್ತಿರುವ ಚಿರತೆಗಳ ಹಾವಳಿಗೆ ಕಡಿವಾಣ ಹಾಕದ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ತುಮಕೂರು ಜಿಲ್ಲೆಯಲ್ಲಿ ಚಿರತೆಗಳ ಉಪಟಳ ಜಾಸ್ತಿಯಾಗಿದ್ದು ಇದನ್ನು ನಿಯಂತ್ರಿಸುವಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ವಿಫಲರಾಗಿರುವ ಬಗ್ಗೆ ಜಿಲ್ಲಾ ಪಂಚಾಯತ್ನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಯಿತು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಲತಾ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಚಿರತೆಗಳ ಹಾವಳಿ ಬಗ್ಗೆ ಚರ್ಚಿಸಲಾಯಿತು. ತುಮಕೂರು, ಗುಬ್ಬಿ, ಕುಣಿಗಲ್, ತಿಪಟೂರು, ಚಿಕ್ನಾಯ್ಕನಹಳ್ಳಿ, ಶಿರಾ ತಾಲೂಕುಗಳಲ್ಲಿ ಚಿರತೆಗಳ ಹಾವಳಿ ಜಾಸ್ತಿಯಾಗಿದ್ದು ಈ ಬಗ್ಗೆ ಅರಣ್ಯ ಇಲಾಖೆ ಏನು ಕ್ರಮ ಕೈಗೊಳ್ಳುತ್ತಿದೆ ಎಂದು ಸಭೆಯಲ್ಲಿದ್ದ ಅರಣ್ಯಾಧಿಕಾರಿಯನ್ನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಿಯಾಗಿ ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು ಪ್ರಶ್ನಿಸಿದರು. ಚಿರತೆಗಳನ್ನು ಹಿಡಿಯಲು ಬೋನುಗಳನ್ನು ಇಟ್ಟರೂ ಅವುಗಳು ಬೋನಿಗೆ ಬೀಳುತ್ತಿಲ್ಲವೆಂದು ಸಭೆಗೆ ಮಾಹಿತಿ ನೀಡಿದರು. ಚಿರತೆಗಳ ಉಪಟಳದಿಂದಾಗಿ ರೈತರು ಜಮೀನಿಗೆ ಹೋಗಲು ಹೆದರುತ್ತಿದ್ದಾರೆ. ಸಂಜೆ ವೇಳೆ ರೈತರು ಜಮೀನಿನ ಕಡೆ ಹೋಗಬೇಡಿ ಎಂದು ತಿಳುವಳಿಕೆ ನೀಡಿದ್ದೀರಾ ಎಂದು ಅಧ್ಯಕ್ಷರು ಪ್ರಶ್ನಿಸಿದರು. ಗ್ರಾಮ ಪಂಚಾಯತಿಯವರಿಗೆ ಹೇಳಿದಾರೆ ಅಂತ ಹೇಳ್ತಾ ಇದ್ದೀರಾ ನೀವು, ಆದ್ರೆ ಅದು ನಿಮ್ ಜವಾಬ್ದಾರಿನೂ ಆಗುತ್ತಾ ಇದೆ. ನೀವು ಸ್ವಲ್ಪ ಇದ್ ಮಾಡಿ ಗ್ರಾಮ ಪಂಚಾಯತಿಯವರ ಹತ್ರ ತೆಗಿಸ್ಬೇಕು. ಅವ್ರಿಗೆ ಹೇಳಿದರೆ ಅವ್ರು ಮಾಡಿಲ್ಲ ಅಂತ ಹೇಳಿ ಅವ್ರ ಮೇಲೆ ಹೇಳೋದು ಅಲ್ಲ. ಈಗ ಮುನಿಸಿಪಾಲ್ಟಿನಲ್ಲೂ ಮಾತಾಡಿದ್ದಾರೆ, ಹೊದಲನ್ನೆಲ್ಲ ತೆಗಿಸ್ಬೇಕು ಅಂತ ಹೇಳಿ ಡಿ ಸಿ ಅವರೇ ಎಲ್ಲ ಮಾತಾಡಿದ್ದಾರೆ. ಅದಾದ್ಮೇಲೆ ಆಕ್ಷನ್ ಆಗಿದೆ ಅಂದ್ರೆ ಏನ್ ಮಾಡೋದು? ರೈತರೇ ಕೊಡೋಣ ಹೇಳಿ, ಏನ್ ಕೊಡೋಣದು? ವ್ಯವಸ್ಥೆ ಮಾಡಿ, ಹೇಳ್ಬೇಡಿ, ವ್ಯವಸ್ಥೆ ಮಾಡಿ. ತುಮಕೂರು ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಿಗಡಾಯಿಸುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ವಹಿಸಿದ ವಾಟರ್ ಸಪ್ಲೈನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ ರವರನ್ನು ಅಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ ರವರು, ಜಿಲ್ಲೆಗೆ ಬಂದು 4 ತಿಂಗಳಾಗಿದೆ ಎಂದು ಹೇಳುತ್ತೀರಾ, ನೀವು ಏನು ಕೆಲಸ ಮಾಡುತ್ತಿದ್ದೀರಾ? ಮಕ್ಕಳಂತೆ ನಿಂತುಕೊಂಡು ಸರಿಯಾಗಿ ಮಾಹಿತಿ ನೀಡದೆ ಬೇಕಾಬಿಟ್ಟಿ ಉತ್ತರ ನೀಡುತ್ತಿದ್ದೀರಾ ಎಂದು ಅಧ್ಯಕ್ಷೆ ಲತಾ ರವಿಕುಮಾರ್ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಇದೆ, ಏನು ಮುನ್ನೆಚ್ಚರಿಕೆ ತೆಗೆದುಕೊಂಡಿದ್ದೀರಾ ಎಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷೆ ಡಾಕ್ಟರ್ ನವ್ಯಾಬಾಬು ಪ್ರಶ್ನಿಸಿದಾಗ ಇಂಜಿನಿಯರ್ ಅವರು ನೀರಿನ ಸಮಸ್ಯೆ ಇರುವೆಡೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುವುದಾಗಿ ಹೇಳಿದರು. ಆಗ ಸ್ಥಾಯಿ ಸಮಿತಿ ಅಧ್ಯಕ್ಷರು ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುವುದು ಪರಿಹಾರವಲ್ಲ, ಸಮಸ್ಯೆ ಇರುವೆಡೆ ಕೊಳವೆ ಬಾವಿ ಕೊರಿಸಲು ಮುಂದಾಗಿ ಎಂದು ಇಂಜಿನಿಯರ್ಗೆ ತಾಕೀತು ಮಾಡಿದರು. ಜಿಲ್ಲೆಯ ಮಧುಗಿರಿ, ಪಾವಗಡ, ಕೊರಟಕೆರೆ ತಾಲೂಕುಗಳಲ್ಲಿ ಪ್ರತಿ ವರ್ಷ ನೀರಿನ ಸಮಸ್ಯೆ ಉಂಟಾಗುತ್ತದೆ, ಈ ತಾಲೂಕುಗಳಲ್ಲಿ ನೀರಿನ ಸಮಸ್ಯೆ ನಿವಾರಿಸಲು ಮುಂದಾಗುವಂತೆ ಇಂಜಿನಿಯರ್ಗೆ ಸೂಚಿಸಿದರು. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅಕ್ಕಿ ಮಹಾದೇವಿ, ಸಿಇಒ ಶುಭ ಕಲ್ಯಾಣ್ ಪಾಲ್ಗೊಂಡು ವಿವಿಧ ಇಲಾಖೆ ಅಧಿಕಾರಿಗಳಿಂದ ಪ್ರಗತಿ ಪರಿಶೀಲನೆ ನಡೆಸಿದರು. ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಬರುವ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಪಾಲಿಕೆಯ ಮೇಯರ್, ಉಪಮೇಯರ್, ಕೆಲ ಸದಸ್ಯರುಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ತುಮಕೂರು ಮಹಾನಗರ ಪಾಲಿಕೆಯ ಮೇಯರ್, ಉಪಮೇಯರ್ ಹಾಗೂ ಸದಸ್ಯರುಗಳು ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಸ್ವಚ್ಛತೆಯನ್ನು ಪರಿಶೀಲಿಸಿದರು. ಮೇಯರ್ ಫರೀದಾ ಬೇಗಂ, ಉಪಮೇಯರ್ ಶಶಿಕಲಾ ಗಂಗಾ ಹನುಮಯ್ಯ, ಸದಸ್ಯರುಗಳಾದ ದೀಪಶ್ರೀ ಮಹೇಶ್, ಮಹೇಶ್, ನಾಸಿರ ಬಾನು, ನೂರು ನಿಸಾ ಬಾನು ಸೇರಿದಂತೆ ಪ್ರಮುಖರು ಜಿಲ್ಲಾ ಆಸ್ಪತ್ರೆಯ ವಿವಿಧ ವಾರ್ಡುಗಳಿಗೆ, ರಕ್ತನಿಧಿ ಕೇಂದ್ರ, ಟ್ರಾಮಾ ವಾರ್ಡು, ಮೂಳೆ ಕೀಲು ವಿಭಾಗ, ಹೆರಿಗೆ ವಾರ್ಡುಗಳಿಗೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳನ್ನು ವೀಕ್ಷಿಸಿದರು. ಕೆಲ ವಾರ್ಡುಗಳಲ್ಲಿದ್ದ ರೋಗಿಗಳನ್ನು ಮೇಯರ್ ಅವರು ಸಮಸ್ಯೆ ಏನಾದರೂ ಇದೆಯೇ ಪ್ರಶ್ನಿಸಿದ್ದಾಗ ಯಾವುದೇ ಸಮಸ್ಯೆ ಇಲ್ಲ, ಉತ್ತಮ ವ್ಯವಸ್ಥೆ ಇದೆ ಎಂದು ರೋಗಿಗಳು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮೇಯರ್ ಫರೀದಾ ಬೇಗ ಮಾತನಾಡಿ, ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿದ್ದು ಕೊರೋನಾ ವೈರಸ್ ನಮ್ಮ ದೇಶಕ್ಕೆ ಬರಬಾರದೆಂದು ಮನವಿ ಮಾಡಿಕೊಂಡರು. ನಾನು ತುಮಕೂರು ಸರ್ಕಾರಿ ಆಸ್ಪತ್ರೆ ಏನಿದೆ ಅದಕ್ಕೆ ವಿಸಿಟ್ ಕೊಡ್ತಾ ಇದ್ದೀನಿ ನಮ್ಮೆಲ್ಲ ಸದಸ್ಯರ ಜೊತೆಗೆ, ನಮ್ಮ ಅಫೀಷಿಯಲ್ಸ್ ಜೊತೆಗೆ.
ಇಲ್ಲಿ ಬಂದು ನೋಡಿ ಎಲ್ಲ ವಾತಾವರಣ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಏನು ಕ್ರಿಯೇಟ್ ಮಾಡಿದ್ದಾರೆ ನೋಡಿ ಖುಷಿಯಾಗಿದ್ದು. ಅಡ್ವಾನ್ಸ್ ಲೆವೆಲಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ. ಮತ್ತು ಈ ಸ್ವಚ್ಛತೆ ಬಗ್ಗೆ ನಮ್ಮ ಕಾರ್ಪೊರೇಷನಿಂದ ಬರೋದು ಎಲ್ಲ ಸ್ವಚ್ಛತೆ ಬಗ್ಗೆ ಏನೇನು ಕ್ರಮ ತಗೋಬೇಕು ಅದೆಲ್ಲ ಒಂದು ಸತಿ ವೀಕ್ಷಣೆ ಮಾಡಿ. ಇವತ್ತು ಪ್ರೆಸೆಂಟಾಗಿ ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ, ಬಟ್ ಇನ್ನೂ ಅಡ್ವಾನ್ಸ್ ಆಗಿ ನಾವು ಮೆಷರ್ಸ್ ತಗೋಬೇಕಾಗುತ್ತೆ. ಯಾಕಂದರೆ ಕರೋನಾ ವೈರಸ್ದು ಒಂದು ತುಂಬಾ ಭಯಂಕರವಾದ ಒಂದು ಆತಂಕದಲ್ಲಿ ನಾವು ಈಗ ಇವತ್ತು ಬಳ್ತಾ ಇದ್ದೀವಿ. ಯಾಕಂದರೆ ಚೈನಾ ನೋಡಿ ನಾವು ಎಕ್ಸಾಂಪಲ್ ತಗೋಬೇಕಾಗುತ್ತೆ. ಅದು ನಮ್ಮ ಸಿಟಿ ನಮ್ಮ ಇಂಡಿಯಾಗೆ ಬರಬಾರ್ದು. ಎಸ್ಪೆಷಲಿ ನಮ್ಮ ಕರ್ನಾಟಕ ಇಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ ಔಟ್ಸೈಡರ್ಸು ಅವ್ರಿಗೂ ಆ ಮೆಷರ್ಸ್ ತಗೊಂಡು ಎಲ್ಲ ನೆನ್ನೆ ಎಲ್ಲ ತಪಾಸಣೆ ಮಾಡಿ ಅದು ನೆಗೆಟಿವ್ ಬಂತು ಅಂತಲೂ ಒಂಥರ ನಮಗೆ ಸಮಾಧಾನ ಕೂಡ ಆಯಿತು. ಆದರೂ ಸೇಫ್ಟಿ ಮೆಷರ್ಸು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಏನು ತಗೊಳ್ತಿದ್ದಾರೆ ಅಂತ ಅನ್ ಕಾಳಜಿಯಿಂದ ಇಲ್ಲಿ ಬಂದು ನೋಡ್ತಾ ಇದ್ದಾಗ ಖುಷಿ ಆಯಿತು. ಐಸೋಲೇಟೆಡ್ ವಾರ್ಡ್ಸ್ ಎಲ್ಲ ಫುಲ್ಲಿ ಇಕ್ವಿಪ್ಡ್ ಆ್ಯಂಡ್ ರೆಡಿಯಾಗಿ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ನಮ್ಮ ಕಾರ್ಪೊರೇಷನಿಂದ ಅವ್ರಿಗೆ ಏನೇನು ಫೆಸಿಲಿಟೀಸ್ ಬೇಕಾಗುತ್ತೆ ಮುಂಬರುವ ದಿನಗಳಲ್ಲಿ ಅದು ಕೂಡ ಮಾಡೋಣ. ನಮ್ಮ ಹೆಲ್ತ್ ಸೆಕ್ಷನಿಂದ ಮತ್ತೆ ನಮ್ಮ ಸದಸ್ಯರು ಸೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಶುಚಿತ್ವ ಜೊತೆಗೆ ಎಲ್ಲಾ ರೀತಿಯ ಸೌಲಭ್ಯಗಳು ಇರುವ ಬಗ್ಗೆ ಅಭಿನಂದಿಸಿದ ಮೇಯರ್ ಅವರು, ಮಹಾನಗರ ಪಾಲಿಕೆಯಿಂದ ಜಿಲ್ಲಾ ಆಸ್ಪತ್ರೆಗೆ ಎಲ್ಲಾ ರೀತಿಯ ಸಹಕಾರ ನೀಡುವ ವಿಶ್ವಾಸವನ್ನು ಮೇಯರ್ ವ್ಯಕ್ತಪಡಿಸಿದರು. ಸರ್ಕಾರದ ಆದೇಶದಂತೆ ಜಿಲ್ಲಾ ಆಸ್ಪತ್ರೆಯಲ್ಲಿ 4 ಹಾಸಿಗೆ ಉಳ್ಳ ಪ್ರತ್ಯೇಕ ವಾರ್ಡ್ ಅನ್ನು ಕೊರೋನಾ ವೈರಸ್ಗೆ ತುತ್ತಾದವರಿಗೆ ಚಿಕಿತ್ಸೆ ನೀಡಲು ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ಡಾಕ್ಟರ್ ವೀರಭದ್ರಯ್ಯ ತಿಳಿಸಿದರು. ಚೈನಾದಿಂದ ಯಾರಾದರೂ ಬಂದಿದ್ದರೆ ಜಿಲ್ಲಾ ಆಸ್ಪತ್ರೆಗೆ ಬಂದು ಒಮ್ಮೆ ಪರೀಕ್ಷೆ ಮಾಡಿಸಿಕೊಳ್ಳಬೇಕೆಂದು ಕೋರಿದ್ದಾರೆ. ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅವರು ಕೊರೋನಾ ವೈರಸ್ ಸ್ಪ್ರೆಡ್ ಆಗ್ತಾ ಇರೋದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿದ್ದಾರೆ. ಅದಕ್ಕೆ ನಾನು ತುಮಕೂರು ಜನತೆ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ. ನಾವು ಸರ್ಕಾರದ ಆದೇಶದಂತೆ 4 ಹಾಸಿಗೆಗಳ ಒಂದು ಕೊಠಡಿಯನ್ನು ನಾವು ಐಸೋಲೇಷನ್ ವಾರ್ಡಾಗಿ ನಿರ್ಮಾಣ ಮಾಡಿದ್ದೇವೆ ಮತ್ತು ಅಲ್ಲಿ ಏನೇನು ಆ ಕಾಯಿಲೆಗೆ ಬೇಕಾದಂತಹ ಮೆಷರ್ಸನ್ನು ನಾವು ತೆಗೆದುಕೊಂಡಿದ್ದೇವೆ. ಪ್ರೊಟೆಕ್ಟಿವ್ ಡಿವೈಸಸ್ ಇರ್ಬೋದು ಅಥವಾ ಔಷಧಿಗಳಿರ್ಬೋದು ಎಲ್ಲನ ನಾವು ಸ್ಟೋರ್ ಮಾಡಿ ಮತ್ತು ಅಲ್ಲಿ 24/7 ಸರ್ವಿಸ್ ಸಿಗೋ ಹಾಗೆ ನೋಡ್ಕೋತಾ ಇದ್ದೇವೆ. ಸೊ ಆ ಥರದ ಕೊರೋನಾ ವೈರಸ್ಸಿಗೆ ಸಂಬಂಧಪಟ್ಟಂಥ ಸಿಂಪ್ಟಮ್ಸು ಮತ್ತು ಚೈನಾಗೆ ಭೇಟಿ ಕೊಟ್ಟು ಬಂದಂಥ ಯಾರಾದರೂ ನಾಗರಿಕರಿದ್ದರೆ ತಕ್ಷಣ ಬಂದು ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ತೋರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಮನವಿ ಮಾಡ್ಕೋತೇನೆ. ಯಾಕೆಂದರೆ ಆ ಒಂದು ಚೈನಾ ಭಾಗದಿಂದ ಬಂದಂಥವ್ರನ್ನೇ ನಾವು ಸಸ್ಪೆಕ್ಟ್ ಮಾಡಬೇಕಾಗಿರ್ತದೆ. ಇಲ್ಲಿ ನಮ್ಮ ತುಮಕೂರಿನಲ್ಲಿರೋರಾಗಲಿ ಅಥವಾ ಬೇರೆ ರಾಜ್ಯಗಳಿಂದ ಬಂದಂಥವರು ಅಷ್ಟೊಂದು ನಾವು ಅವ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸೋದು ಬೇಕಾಗಲ್ಲ. ಗುಂಡ್ಲುಪೇಟೆ ತಾಲೂಕಿನ ಬೆಂಡರವಾಡಿ ಗ್ರಾಮದಲ್ಲಿ 1 ಉಚಿತವಾಗಿ 101 ಜೋಡಿ ಸಾಮೂಹಿಕ ವಿವಾಹ ನಡೆಯಲಿದೆ ಎಂದು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ಅಧ್ಯಕ್ಷ ನಗುತ ರಂಗನಾಥ್ ತುಮಕೂರಿನಲ್ಲಿ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬೆಂಡರವಾಡಿ ಗ್ರಾಮದಲ್ಲಿ 1 ಉಚಿತವಾಗಿ 101 ಜೋಡಿ ಸಾಮೂಹಿಕ ಮದುವೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ವಿಷಯವನ್ನು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯದ ರಾಜ್ಯಾಧ್ಯಕ್ಷ ನಗುತ ರಂಗನಾಥ್ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಾಮೂಹಿಕ ವಿವಾಹ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ಹಾಗೂ ಸವ್ಯಸಾಚಿ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗ ಇವರ ಆಶ್ರಯದಲ್ಲಿ ನಡೆಯಲಿದ್ದು, ಶಿಕ್ಷಣ ಭೀಷ್ಮ ಎಚ್ಎಂ ಗಂಗಾಧರಯ್ಯ ಹೆಸರಿನಲ್ಲಿ ಆರಂಭಿಸಿರುವ ರಾಷ್ಟ್ರೀಯ ಸಾಮೂಹಿಕ ಪ್ರಶಸ್ತಿ 1,00,000 ನಗದು ಪುರಸ್ಕಾರವನ್ನು ಅಂದು ಅರ್ಹರಿಗೆ ಗೌರವಿಸಲಾಗುವುದೆಂದು ಹೇಳಿದರು. ಮದುವೆಯಾಗಲು ಬಯಸುವವರು ವರನಿಗೆ 21 ವಧುವಿಗೆ 18 ಪೂರ್ಣಗೊಂಡಿರಬೇಕೆಂದು ತಿಳಿಸಿದರು. ವಧುವಿಗೆ ಮಾಂಗಲ್ಯ, ಬೆಳ್ಳಿ, ಕಾಲುಂಗುರ, ಸೀರೆ, ರವಿಕೆ, ವರನಿಗೆ ಪಂಚೆ, ಶರ್ಟ್, ಟವೆಲ್, ಬಾಸಿಂಗ, ಮೈಸೂರು ಪೇಟ ಉಚಿತವಾಗಿ ನೀಡಲಾಗುವುದು. ಮದುವೆಯಾದ ಜೋಡಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 50,000, ಅಂತರ್ಜಾತಿ ವಿವಾಹಿತರಿಗೆ 5,00,000 ಸಹಾಯಧನ ಸರ್ಕಾರದಿಂದ ಕೊಡಿಸಲಾಗುವುದೆಂದರು. ನಾನು ನವತರಂಗದ ಅಂತ ಈ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ ಸೈನ್ಯದ ರಾಜ್ಯಾಧ್ಯಕ್ಷ. ನಾನು ಈ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಮತ್ತು ಇವತ್ತೇನಿಲ್ಲ ದಿನಾಂಕ 1 ನಡೆಯುವಂಥ ಗುಂಡ್ಲುಪೇಟೆ ಬೆಂಡವಾಡ ಗ್ರಾಮದಲ್ಲಿ 101 ಜೋಡಿ ಸಾಮೂಹಿಕ ವಿವಾಹವನ್ನು ನಾವು ಪರಮೇಶ್ವರ ಸೈನ್ಯ ಹಾಗೂ ಸವ್ಯಸಾಚಿ ಪರಮೇಶ್ವರ ಅಭಿಮಾನಿ ಬಳಗದಿಂದ ಹಮ್ಮಿಕೊಂಡಿದ್ದೀವಿ. ಈ ಇದಕ್ಕೆ ಅದೊಂದು ಮತ್ತು ದಿವಂಗತ ಎಚ್ ಎಂ ಗಂಗಾಧರ ಶಿಕ್ಷಣ ಭೀಷ್ಮ ದಿವಂಗತ ಎಚ್ ಎಂ ಗಂಗಾಧರ ಅವರ ಗ್ರಂಥಾಲಯವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮತ್ತು ಎಚ್ ಎಂ ಗಂಗಾಧರ ಅವರ ನೆನಪಿಗಾಗಿ ಕರ್ನಾಟಕದಲ್ಲಿ ಸಾಮಾಜಿಕ ಕಳಕಳಿಯುಳ್ಳ ಒಳ್ಳೆಯ ವ್ಯಕ್ತಿತ್ವವುಳ್ಳವನಿಗೆ ಗಂಗಾಧರ ತಾತನ ಹೆಸರಲ್ಲಿ 1,00,000 ಸಹನು ಪರಮೇಶ್ವರ ಸೈನ್ಯ ಮತ್ತು ಸವ್ಯಸಾಚಿ ಪರಮೇಶ್ವರ ಅಭಿಮಾನಿಗಳಿಂದ ಕೊಡ್ತಾ ಇದ್ದೀವಿ. ಮತ್ತು ಈಗೇನು ನವ ಜೋಡಿಗಳಿಗೆ ಇವತ್ತು ಇದೇ ತಿಂಗಳು 20 ಲಾಸ್ಟ್ ಡೇಟ್ ಇರುತ್ತೆ. ದಯವಿಟ್ಟು ಯಾರನ್ನ ಆ ಥರ ಅವಕಾಶ ಉಪಯೋಗಿಸ್ಕೊಬೇಕು ಅಂದರೆ ಹೆಚ್ಚಿನಲ್ಲಿ ಪರಮೇಶ್ವರ ಅಭಿಮಾನಿಗಳ ಪದಾಧಿಕಾರಿಗಳದ್ದು ಫೋನ್ ನಂಬರ್ ಇದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಮತ್ತು ಈಗೇನು ಮದುವೆ ಆದರೆ ಜೋಡಿಗಳಿಗೆ ಸರ್ಕಾರದಿಂದ ಏನು 50,000 ಕೊಡಬೇಕು ಅದನ್ನು ಕೊಡಿಸೋ ಜವಾಬ್ದಾರಿ ನಾವು ನಮ್ಮ ಸಂಘದಿಂದನೇ ನಡೆಯುತ್ತೆ. ಮತ್ತು ಬೇರೆ ಅಂತರ್ಜಾತಿ ಆದರೆ 5,00,000 ಸಹ ನಮ್ಮ ಸಂಘಟನೆ ವತಿಯಿಂದನೇ ನಾವು ಕೊಡಿಸೋ ಜವಾಬ್ದಾರಿಯನ್ನು ಸಹ ತಗೊಂಡಿದ್ದೀವಿ. ಜಿಲ್ಲಾಧ್ಯಕ್ಷ ನರಸಿಂಹಮೂರ್ತಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿ ರಘು,
ನರಸಿಂಹರಾಜು, ಗಿರಿಸ್ವಾಮಿ, ಚೇತನ್, ಶ್ರೀನಿವಾಸ್ ಮತ್ತಿತರರು ಪಾಲ್ಗೊಂಡಿದ್ದರು. ಜಿಲ್ಲೆಯ ನಗರಸಭೆ ಚುನಾವಣೆಯ ಫಲಿತಾಂಶ ಇಂದು ಹೊರಬಿದ್ದಿದ್ದು ಚಿಕ್ಕಬಳ್ಳಾಪುರ ನಗರಸಭೆ ಕಾಂಗ್ರೆಸ್ ಪಕ್ಷದ ಪಾಲಾಗಿದೆ. ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣಾ ಫಲಿತಾಂಶ ಹೊರಬಂದಿದ್ದು ಕಾಂಗ್ರೆಸ್ ಮತ್ತೊಮ್ಮೆ ಗೆಲುವನ್ನು ಪಡೆದಿದೆ. ನಗರದ 31 ವಾರ್ಡ್ಗಳ ಪೈಕಿ ಕಾಂಗ್ರೆಸ್ 16 ಮತ್ತು ಬಿಜೆಪಿ 9, ಜೆಡಿಎಸ್ 2 ಹಾಗೂ ಪಕ್ಷೇತರರು 4 ಮಂದಿ ಗೆಲುವನ್ನು ಪಡೆದಿದ್ದಾರೆ. ನಗರದ ಪ್ರಮುಖ ಬೀದಿಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದ ಅಭ್ಯರ್ಥಿಗಳು ಪಟಾಕಿ ಸಿಡಿಸಿ ರೋಡ್ ಶೋ ನಡೆಸಿದರು. ನಂತರ ಕಾಂಗ್ರೆಸ್ ಮುಖಂಡರಾದ ನವೀನ್ ಕಿರಣ್ ಮಾತನಾಡಿ, ನೂತನ ಸಚಿವರಿಗೆ ನಗರದ ಜನತೆ ಮತಗಳ ಮೂಲಕ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಕಾಂಗ್ರೆಸ್ ಗೆಲುವಿಗೆ ಶ್ರಮಿಸಿದ ಕಾರ್ಯಕರ್ತರಿಗೂ ಮತದಾನ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಎಂದರು. ನಗರಸಭೆ ಕಾಂಗ್ರೆಸ್ ಜಯಬೇರಿ ಬಾರಿಸುವುದರ ಮೂಲಕ ಕ್ಷೇತ್ರದ ನೂತನ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಭಾರಿ ಮುಖಭಂಗವನ್ನುಂಟು ಮಾಡಿದೆ. ಶಾಸಕರಿಗೆ ನಗರಸಭೆಯನ್ನು ಕೇಸರಿಮಯ ಮಾಡುವ ಕನಸು ನನಸಾಗಿಲ್ಲ. ಕಾಂಗ್ರೆಸ್ ನಿರಂತರವಾಗಿ ನಗರಸಭೆಯ ಚುಕ್ಕಾಣಿ ಹಿಡಿಯುತ್ತಿದ್ದು ಈ ಬಾರಿಯೂ ತನ್ನ ಗೆಲುವನ್ನು ಮುಂದುವರಿಸಿದೆ. ಸಚಿವರು ನಗರಸಭೆಯನ್ನು ತಮ್ಮ ಬೆಂಬಲಿಗರ ವಶಕ್ಕೆ ಪಡೆಯಲು ಪ್ರಣಾಳಿಕೆಯನ್ನು ಕೂಡ ಬಿಡುಗಡೆಗೊಳಿಸಿ ವಾರ್ಡ್ವಾರು ಪ್ರಚಾರ ಕೂಡ ನಡೆಸಿದ್ದರು. ಆದರೆ ನಗರದ ಜನತೆ ಇದ್ಯಾವುದಕ್ಕೂ ಜೈ ಹಿಂದಿಲ್ಲ. ಚಿಕ್ಕಬಳ್ಳಾಪುರದ ನಗರದ ಎಲ್ಲ ಮತದಾರ ಬಂಧುಗಳಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ದೀರ್ಘ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತೇನೆ. ನಾನು ಕಾಂಗ್ರೆಸ್ ಪಕ್ಷ ಮುಗಿದು ಹೋಗಿದೆ, ಕಾಂಗ್ರೆಸ್ಗೆ ಅಸ್ತಿತ್ವ ಇಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಕೇಸರಿಮಯ ಆಗೋಗಿದೆ ಅಂತ ಹೇಳ್ತಾ ಇದ್ದಂಥ ಎಲ್ಲರಿಗೂ ಸಹ ಇವತ್ತು ಮತದಾರ ಪ್ರಭುಗಳು ತಕ್ಕ ಒಂದು ಉತ್ತರವನ್ನು ಅವರ ಮತಗಳ ಮುಖಾಂತರ ಕೊಟ್ಟಿದ್ದಾರೆ. ಬಹುಶಃ ನೂತನ ಸಚಿವರಿಗೆ ಚಿಕ್ಕಬಳ್ಳಾಪುರ ನಗರದ ಜನತೆ ಒಂದು ಉತ್ತಮವಾದಂಥ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾನು ಇನ್ನೊಂದು, ನವೀನ್ ಕಿರಣ್ ರಾಜಕೀಯ ಜೀವನ ಅಂತ್ಯ ಆಗೋಯಿತು, ನವೀನ್ ಕಿರಣ್ ರಾಜಕೀಯವಾಗಿ ಮುಗಿದೋಗಿದ್ದಾರೆ ಅಂತ ಯಾರ್ಯಾರು ಕನಸು ಕಾಣ್ತಾ ಇದ್ದರು ಪಾಪ ಅವರಿಗೆ ಮತದಾರ ಬಂಧುಗಳು ಇವತ್ತು ಒಂದು ಒಳ್ಳೆಯ ಉತ್ತರವನ್ನ ಕೊಟ್ಟಿದ್ದಾರೆ. ಉಳಿಯಾರು ಭಾಗದಲ್ಲಿ ಬೈಪಾಸ್ ರಸ್ತೆ ನಿರ್ಮಿಸುವ ಸಲುವಾಗಿ ಪೊಲೀಸರ ಸರ್ಪಗಾವಲಿನಲ್ಲಿ ಮಂಗಳವಾರ ನ್ಯಾಷನಲ್ ಹೈವೇ ಪ್ರಾಧಿಕಾರದಿಂದ ಸರ್ವೆ ಕಾರ್ಯ ಆರಂಭಿಸಲಾಯಿತು. ಬೀದರ್ನಿಂದ ಶ್ರೀರಂಗಪಟ್ಟಣ 150A ರಾಷ್ಟ್ರೀಯ ಹೆದ್ದಾರಿಗೆ ಹುಳಿಯಾರು ಭಾಗದಲ್ಲಿ ಬೈಪಾಸ್ ರಸ್ತೆ ನಿರ್ಮಿಸುವ ಸಲುವಾಗಿ ಪೊಲೀಸರ ಸರ್ಪಗಾವಲಿನಲ್ಲಿ ಮಂಗಳವಾರ ನ್ಯಾಷನಲ್ ಹೈವೇ ಪ್ರಾಧಿಕಾರದಿಂದ ಸರ್ವೆ ಕಾರ್ಯ ಆರಂಭಿಸಲಾಯಿತು. ಹೌದು, ಚಿಕ್ಕನಾಯಕನಹಳ್ಳಿಯಿಂದ ಬರುವ ಈ ರಸ್ತೆಗೆ ಉಳಿಯಾರು ಹೋಬಳಿಯ ಪೋಚಕಟ್ಟೆ ಬಳಿ ಬೈಪಾಸ್ ರಸ್ತೆ ಆರಂಭಿಸಿ ಆಪಸಾಬಿ ಹಣೆಯ ಬಳಿ ಸೇತುವೆ ನಿರ್ಮಿಸಿ ಅಲ್ಲಿಂದ SLR ಬಂಗ್ ಸರ್ಕಲ್, ಉಳಿಯಾರು ಅಮಾನಿಕೆರೆ, ಸೋಮಜ್ಜನಪಾಳ್ಯ, ಕೆಸಿಪಾಳ್ಯ, ಲಿಂಗಪ್ಪನಪಾಳ್ಯದ ಮೂಲಕ ಕೆಂಕೇರಿ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಬಳಿ ಸೇರುವುದು ಬೈಪಾಸ್ ರಸ್ತೆಯ ನೀಲನಕ್ಷೆಯಾಗಿದೆ. ಆದರೆ ಬೈಪಾಸ್ ರಸ್ತೆ ನಿರ್ಮಾಣವಾದರೆ ಈ ಭಾಗದ ಅತಿ ಸಣ್ಣ ರೈತರು ಬೀದಿಗೆ ಬೀಳುತ್ತಾರೆ. ಇದನ್ನೇ ನಂಬಿರುವ ರೈತರ ಜೀವನ ನಿರ್ವಹಣೆ ಕಷ್ಟವಾಗುತ್ತದೆ. ಬಹುಮುಖ್ಯವಾಗಿ ಶವ ಸಂಸ್ಕಾರಕ್ಕೂ ಸಹ ಭೂಮಿ ಇಲ್ಲದೆ ಪರದಾಡುವಂತಾಗುತ್ತದೆ. ಹಾಗಾಗಿ ಬೈಪಾಸ್ ನಿರ್ಮಾಣ ಮಾಡುವ ಬದಲು ಪಟ್ಟಣದಲ್ಲಿ ಹಾದು ಹೋಗಿರುವ ರಸ್ತೆಯನ್ನು ಅಗಲೀಕರಣ ಮಾಡಿ ಎಂದು ರೈತರು ಬೈಪಾಸ್ ರಸ್ತೆಗೆ ವಿರೋಧ ವ್ಯಕ್ತಪಡಿಸಿದರು. ಈ ಹಿಂದೆ ಸರ್ವೆ ಮಾಡಿ ನೆಟ್ಟಿದ ಕಲ್ಲನ್ನು ಕಿತ್ತಿದ್ದರಿಂದ ಈಗಿನ ಸರ್ವೆ ಕಾರ್ಯಕ್ಕೆ ಹೆಚ್ಚಿನ ಸಮಸ್ಯೆ ಹಿಡಿಯುತ್ತಿದ್ದು ಹೊಸದಾಗಿ ಸರ್ವೆ ಮಾಡಿದಂತಾಗುತ್ತಿದೆ. ವಿರೋಧ ವ್ಯಕ್ತವಾಗಿರುವ ಅಮ್ಮನಿಕೆರೆ, ಸೋಮಜ್ಜನಪಾಳ್ಯ, ಲಿಂಗಪ್ಪನಪಾಳ್ಯ ಗ್ರಾಮದ ಬಳಿ ಬುಧವಾರ ಸರ್ವೆ ಮಾಡುವ ಸಾಧ್ಯತೆ ಇದೆ. ಆಗ ಅಲ್ಲಿನ ರೈತರು ಯಾವ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ರಿಪೋರ್ಟಿಂಗ್ ಬ್ಯೂರೋ ಕಿರಣ್, ಈಸ್ಟರ್ ನ್ಯೂಸ್, ಉಳಿಯಾರು. ತುಂಬಾ ಲಾಭ ಆಗುತ್ತೆ, ಆ ತರ ನಿರಾಶ್ರಿತರಾಗೋರಿಗೆ ನಷ್ಟ ಆಗ್ತದೆ. ಯಾರಿಗೆ ಇದನ್ನ ಫಲಾನುಭವಿಗಳು ಇರ್ತಾರೆ ಅವ್ರಿಗೆ ಲಾಭ ಆಗುತ್ತೆ. ತಗೊಂಡ್ರೆ 6,000 ಟ್ಯಾಕ್ಸ್ ಕಟ್ಟಬೇಕು, 10 ಲಕ್ಷ ರೂಪಾಯಿ 60,000 1 ಲಕ್ಷ ಚಿಂತಾಮಣಿ ತಾಲೂಕಿನ ಕುರುಬರು ಕ್ಷೇತ್ರದ ತಾಲೂಕು ಪಂಚಾಯತಿ ಉಪಚುನಾವಣೆಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ಸುಧಾಕರ್ ಬೆಂಬಲಿಗ ಮಂಜುನಾಥ್ ಕೆಎಂ ಜಯ ಗಳಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಕುರುಬರು ಕ್ಷೇತ್ರದ ತಾಲೂಕು ಪಂಚಾಯಿತಿ ಉಪಚುನಾವಣೆಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ಸುಧಾಕರ್ ಬೆಂಬಲಿಗ ಮಂಜುನಾಥ್ ಕೆಎಂ ಜಯ ಗಳಿಸಿದ್ದಾರೆ. ನಗರದ ತಾಲೂಕು ಕಚೇರಿಯಲ್ಲಿ ಮತ ಎಣಿಕೆ ಕಾರ್ಯ ತಹಸೀಲ್ದಾರ್ SL ವಿಶ್ವನಾಥ್ ಅವರ ನೇತೃತ್ವದಲ್ಲಿ ನಡೆಯಿತು. ಕುರುಬರು ತಾಲೂಕು ಪಂಚಾಯಿತಿ ಉಪಚುನಾವಣೆ 2020 ಮತ ಎಣಿಕೆ ಕಾರ್ಯ ಬೆಳಗ್ಗೆ 8 ಪ್ರಾರಂಭ ಆಯಿತು. ಸೊ ಈಗ 9 ಸುತ್ತಿನ ಫಲಿತಾಂಶ ಪ್ರಕಟ ಆಗಿದೆ. ಸೊ ಹಾಗಾಗಿ ನಾನು ಈ ದಿನ ಕುರುಬರು ತಾಲೂಕು ಪಂಚಾಯಿತಿಯ ಉಪಚುನಾವಣೆ 2020 ಫಲಿತಾಂಶವನ್ನು ಘೋಷಿಸ್ತಾ ಇದ್ದೀನಿ. ಸೊ ಕಣದಲ್ಲಿದ್ದಂತಹ 3 ಅಭ್ಯರ್ಥಿಗಳು, ಕ್ರಮ ಸಂಖ್ಯೆ 1 ಆಲಂಗಿರಿ ಸಿದ್ದಪ್ಪ, ಭಾರತೀಯ ಜನತಾ ಪಕ್ಷ 139, 2 ಜೆ ಮಲ್ಲಿಕಾರ್ಜುನ ಗೌಡ, ಜನತಾದಳ ಜಾತ್ಯಾತೀತ 2121, ಮಂಜುನಾಥ್ KM ಭಾರತೀಯ ಪ್ರಜಾಪಕ್ಷ 2689, ನೋಟಾ 48. ಸೊ ಹಾಗಾಗಿ
ಭಾರತೀಯ ಪ್ರಜಾಪಕ್ಷದ ಅಭ್ಯರ್ಥಿಯಾದ ಮಂಜುನಾಥ್ಗೆ 2689 ಮತ್ತು ಜನತಾದಳ ಜಾತ್ಯತೀತ ಅಭ್ಯರ್ಥಿ ಜೆ ಮಲ್ಲಿಕಾರ್ಜುನ್ ಗೌಡಗೆ 2121 ಹಾಗೂ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಂಬಲಿಗಿರಿ ಸಿದ್ದಪ್ಪ ಅವರಿಗೆ 139 ಮತಗಳು ಪಡೆದಿದ್ದು 568 ಮತಗಳ ಅಂತರದಿಂದ ಭಾರತೀಯ ಪ್ರಜಾಪಕ್ಷದ ಅಭ್ಯರ್ಥಿಯಾದ ಮಂಜುನಾಥ್ ಜಯಗಳಿಸಿದ್ದಾರೆ. ಕುರ್ಗೂರು ಕ್ಷೇತ್ರದ ಉಪಚುನಾವಣೆ ಎಸ್ ವಿ ರಾಜ್ಕುಮಾರ್ ಅವರ ತೆರವಾದ ಸ್ಥಾನಕ್ಕೆ ಕುರ್ಗೂರು ಗ್ರಾಮದಿಂದ ಕೆ ಮಂಜುನಾಥ್ ಅಂತ ನಮ್ಮನ್ನು ಚುನಾವಣೆಗೆ ಮಾಜಿ ಎಮ್ ಸಿ ಸುಧಾಕರ್ ಬಣದಿಂದ ಭಾರತೀಯ ಪ್ರಜಾಪಕ್ಷದಿಂದ ನಮ್ಮನ್ನು ಆಯ್ಕೆ ಮಾಡಿದರು. ಅದೇ ರೀತಿಯಲ್ಲಿ ಚುನಾವಣೆಯಲ್ಲಿ ಜನ ಎಲ್ಲರೂ ನಮಗೆ ಆಶೀರ್ವಾದ ಮಾಡಿದ್ದಾರೆ. ವೆಂಕಟ ಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ನೆಲಮಂಗಲ ತಾಲೂಕಿನ ಐತಿಹಾಸಿಕ ದೇವಾಲಯಗಳಲ್ಲಿ ಪೈಕಿ ಮಹಿಮ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಐತಿಹಾಸಿಕ ದೇವಾಲಯಗಳಲ್ಲೊಂದಾದ ಗುಟ್ಟೆ ಜಾತ್ರೆಯಂತೆ ಪ್ರಸಿದ್ಧಿ ಹೊಂದಿರುವ ಮಹಿಮ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ತುಮಕೂರು, ಬೆಂಗಳೂರು, ದೊಡ್ಡಬಳ್ಳಾಪುರ, ರಾಮನಗರ, ಹಾಸನ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸಿ ಹಣ್ಣು ತವನ ದೇವರಿಗೆ ಸಮರ್ಪಿಸಿ ಧನ್ಯತೆ ಮೆರೆದರು. ಹಾಗೂ ರಥೋತ್ಸವದಲ್ಲಿ ಬಂದಂತಹ ಸಹಸ್ರಾರು ಭಕ್ತಾದಿಗಳಿಗೆ ಸುತ್ತಮುತ್ತಲ ಗ್ರಾಮದ ಜನತೆ 100ಕ್ಕೂ ಅಧಿಕ ಕೊಪ್ಪಲುಗಳನ್ನು ನಿರ್ಮಿಸಿ ಅನ್ನದಾಸೋಹ, ಮಜ್ಜಿಗೆ ಪಾನಕ, ಕೋಸಂಬರಿ ಕೊಡುವ ಮೂಲಕ ಭಕ್ತಾದಿಗಳಿಗೆ ಹಸಿವು ಹಾಗೂ ದಣಿವಿನ ದಾಹವನ್ನು ನೀಗಿಸುವುದರ ಮೂಲಕ ಸ್ವಾಮಿ ಕೃಪೆಗೆ ಪಾತ್ರರಾದರು. ಜಾತ್ರೆಯ ಪ್ರಯುಕ್ತ ಕಳೆದ ವಾರ ನಡೆದಂತಹ ದನಗಳ ಜಾತ್ರೆಯಲ್ಲಿ ಬಂದಂತಹ ಉತ್ತಮ ರಾಸುಗಳಿಗೆ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಬಹುಮಾನಗಳನ್ನು ವಿತರಿಸಿ ನಂತರ ಸಮುದಾಯ ನೂತನವಾಗಿ ನಿರ್ಮಿಸಿರುವ ಶೌಚಾಲಯವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಅವರು, ಮುಂದಿನ ದಿನಗಳಲ್ಲಿ ನಾನು ಸೇರಿದಂತೆ ಹಲವಾರು ಮುಖಂಡರ ಜೊತೆಗೂಡಿ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದಾಗಲೇ ಕಳೆದ ವರ್ಷ ಶ್ರೀಲಂಕಾ ಬಾಂಬ್ ಸ್ಫೋಟದಲ್ಲಿ ಮೃತರಾದ ನಮ್ಮ ಗೋವೇನಹಳ್ಳಿ ಶಿವಣ್ಣನವರ ಆತ್ಮಕ್ಕೆ ಶಾಂತಿ ಸಿಕ್ಕಿದಂತಾಗುತ್ತದೆ ಎಂದರು. ನನಗೆ ಬಹಳ ಹೆಚ್ಚಿನ ಆಶೀರ್ವಾದವನ್ನು ಕೊಟ್ಟು ಒಬ್ಬ ಶಾಸಕನನ್ನಾಗಿ ಮಾಡಿದಿರಿ. ಯಾಕೆಂತಂದ್ರೆ ಈ ಒಂದು 8 ವರ್ಷದಿಂದಲೂ ಶಿವಣ್ಣ ಯಾವತ್ತೂ ಕೂಡ ನಾನು ಬಿಟ್ಟಿರ್ತಿರ್ಲಿಲ್ಲ. ಅದರಲ್ಲೂ ವಿಶೇಷವಾಗಿ ಈ ಜಾತ್ರೆ ಅಂತ ಅಂದ್ರೆ ನಮಗೆ ಬಹಳ ಒಂದು ಒತ್ತನ್ನು ಕೊಡ್ತಕ್ಕಂಥದ್ದವರು. ಇಲ್ಲಿ ಏನು ಇವತ್ತು ಈ ಮರಗಿಡಗಳು ಕೂಡ ಅವ್ರ ಹೆಸರನ್ನ ಹೇಳ್ತವೆ. ಯಾಕೆಂತಂದ್ರೆ ಇಲ್ಲಿ ನೀರಿನ ವ್ಯವಸ್ಥೆಯನ್ನ ಮಾಡಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಮರಗಳನ್ನ ನೆಡೆಸಿದ್ದು ಕೂಡ ಅವರೇ. 2 ವರ್ಷದಿಂದ ಆ ಮರಗಳನ್ನ ನೆಡೆಸಿ ಇವತ್ತು ಅದ್ಭುತವಾಗಿ ಮರಗಳು ಕೂಡ ಬೆಳೆದಿದ್ವೆ. ಬರ್ತಕ್ಕಂತ ಎಲ್ಲ ಭಕ್ತಾದಿಗಳಿಗೆ ನೆರಳು ಇರಲಿ, ಅವ್ರಿಗೆ ನೀರಿನ ವ್ಯವಸ್ಥೆ ಇರಲಿ, ಮತ್ತು ಮುಂದಿನ ವರ್ಷ ಏನು ಮೇಲೆ ಇರ್ತಕ್ಕಂಥ ಮಹಿಮರಂಗ ಸ್ವಾಮಿ ದೇವಸ್ಥಾನವನ್ನ ನಾವು ಹೊಸದಾಗಿ ಕಟ್ಟಿಸಿ ನಿರ್ಮಾಣ ಮಾಡಿ ಅದರ ಒಂದು ದೇವಸ್ಥಾನದ ಒಂದು ನಿರ್ಮಾಣವನ್ನು ಮಾಡಿ ಆ ಒಂದು ಅದ್ಭುತವಾಗಿ ಅದನ್ನ ನಾವು ಪ್ರಾರಂಭ ಮಾಡಬೇಕು ಅಂತಕ್ಕಂತ ಒಂದು ಕನಸಿತ್ತು. ತಗ್ಗಿಕುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್, ನೆಲಮಂಗಲ. ಮಾಗಡಿಯ ಕಲ್ಯಾಗೇಟ್ ಸರ್ಕಲ್ನಲ್ಲಿರುವ ವರಸಿದ್ಧಿ ವಿನಾಯಕನ 31ನೇ ವರ್ಷದ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಪ್ರಸಿದ್ಧ ದೇವಾಲಯಗಳಲ್ಲೊಂದಾದ ಕಲ್ಯಾಗೇಟ್ ವೃತ್ತದಲ್ಲಿರುವ ವರಸಿದ್ಧಿ ವಿನಾಯಕ ಸ್ವಾಮಿಯ ಬ್ರಹ್ಮ ರಥೋತ್ಸವ ಹಾಗೂ 31ನೇ ವರ್ಷದ ವಾರ್ಷಿಕೋತ್ಸವ ಬಹಳ ಅದ್ದೂರಿಯಾಗಿ ನೆರವೇರಿತು. ರಥೋತ್ಸವಕ್ಕೆ ಶಾಸಕ ಎ ಮಂಜುನಾಥ್, ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣ ಹಾಗೂ ಶಶಾಂಕ್ ರೇವಣ್ಣ ಚಾಲನೆ ನೀಡಿದರು. ತಾಲೂಕಿನ ವಿವಿಧೆಡೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆ ರಥೋತ್ಸವದಲ್ಲಿ ಭಾಗವಹಿಸಿ ವಿನಾಯಕ ಸ್ವಾಮಿಗೆ ಹಣ್ಣು ದವನ ಸಮರ್ಪಿಸಿ ಧನ್ಯತೆ ಮೆರೆದರು. ರಥೋತ್ಸವದಲ್ಲಿ ಮಾತನಾಡಿದ ಶಾಸಕ ಎ ಮಂಜುನಾಥ್ ಅವರು, ಕ್ಷೇತ್ರದ ಜನತೆ ಆರೋಗ್ಯವಾಗಿರಲೆಂದು ತಾಲೂಕಿನ ಎಲ್ಲಾ ರೈತಾಪಿ ವರ್ಗ ವಿಘ್ನೇಶ್ವರ ಸ್ವಾಮಿಯ ಆಶೀರ್ವಾದ ಪಡೆದು ಸಹಸ್ರಾರು ಭಕ್ತರು ಬ್ರಹ್ಮ ರಥೋತ್ಸವಕ್ಕೆ ಆಗಮಿಸುವುದು ವಿಶೇಷ. ರಥೋತ್ಸವಕ್ಕೆ ಆಗಮಿಸುವ ಸಹಸ್ರಾರು ಭಕ್ತರಿಗೂ ಸ್ವಾಮಿಯು ಆಯಸ್ಸು ಅಭಿವೃದ್ಧಿ ಕರುಣಿಸಲೆಂದು ಹಾಗೂ ತಾಲೂಕಿನ ರೈತರಿಗೆ ಮಳೆ ಬೆಳೆಯಾಗಿ ಸಮೃದ್ಧಿ ಆಗಿರಲೆಂದು ಆಶಿಸುತ್ತೇನೆಂದು ಕ್ಷೇತ್ರದ ಶಾಸಕ ಎ ಮಂಜುನಾಥ್ ತಿಳಿಸಿದರು. ವಿನಾಯಕರಲ್ಲಿ ವಿನಂತಿ ಮಾಡಿದ್ದೀನಿ, ನಮ್ಮ ತಾಲೂಕೆ ಒಳ್ಳೆ ಸಕಾಲಕ್ಕೆ ಮಳೆ ಬೆಳೆಯಾಗಿ
ನಮ್ಮ ರೈತರಿಗೆ ಒಳ್ಳೆಯದಾಗಲಿ, ನೀರಾವರಿ ಯೋಜನೆಗಳು ಸರಿಯಾದ ಸಮಯಕ್ಕೆ ಮುಗಿಲಿ, ಶೈಕ್ಷಣಿಕವಾಗಿ ನಮ್ಮ ತಾಲೂಕು ಮೊದಲನೇ ಸ್ಥಾನದಲ್ಲಿ ನಿಲ್ಲಲಿಕ್ಕೆ ಆ ದೇವರ ಆಶೀರ್ವಾದ ನಮ್ಮ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗಲಿ ಅಂತೇಳಿ ಮಾಡಿದ್ದೇನೆ. ಇವತ್ತು ರಸ್ತೆ ಅಗಲೀಕರಣ ಆಗ್ತಿದೆ, 4 ಪಥದ ರಸ್ತೆ ಬೆಂಗಳೂರಿಂದ ಮಾಲಿ ಮತ್ತು ಸೋಮಾರಪೇಟೆ ಈ ಭಾಗದಿಂದ ನ್ಯಾಷನಲ್ ಹೈವೇಗೆ ಹೋಗ್ತಾ ಇರೋ ರಸ್ತೆ ಕಾಮಗಾರಿ ಚಾಲನೆ ಆಗಿದೆ. ಸೊ ಅಗಲೀಕರಣದಲ್ಲಿ ದೇವಸ್ಥಾನಕ್ಕೆ ನಂತರ ಮಾತನಾಡಿದ ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣರವರು, ಪಟ್ಟಣದ ಹಲವಾರು ಮುಖಂಡರುಗಳು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಸೇರಿ ಒಂದು ಟ್ರಸ್ಟ್ ನಿರ್ಮಿಸಿಕೊಂಡು ಮುಂಚೆ 1000 ಸಂಖ್ಯೆಯಲ್ಲಿದ್ದ ಭಕ್ತಾದಿಗಳು ಇಂದು 18,000 ಭಕ್ತಾದಿಗಳಾಗಿರುವುದು ಅಚ್ಚರಿಯ ಸಂಗತಿಯೇ. ಇನ್ನು ದೇವಾಲಯ ಅಭಿವೃದ್ಧಿ ಹೊಂದಲು ಭಕ್ತಾದಿಗಳ ಸಹಾಯ ಹಸ್ತ ಬಹುಮುಖ್ಯವಾಗಿರುತ್ತದೆ ಎಂದು ತಿಳಿಸಿದರು. ಮಾಗಡಿ ಕ್ಷೇತ್ರ, ಮಾಗಡಿ ಪಟ್ಟಣದಲ್ಲಿ ನಾವೇನಾದರೂ ಕೂಡ ಯಾವುದಾದ್ರೂ ನೂತನವಾಗಿ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಅಂದರೆ, ಚುನಾವಣೆಗಳಲ್ಲಿ ನಾವು ಸ್ಪರ್ಧೆ ಮಾಡಬೇಕು ಅಂದರೆ, ನಾವು ಚುನಾವಣಾ ಸಂದರ್ಭದಲ್ಲಿ ಯಾರಿಗಾರು ಟಿಕೆಟ್ ಕೊಡಬೇಕು ಅಂದರೆ, ಎಲ್ಲ ವಿಚಾರವಾಗೂ ಪ್ರಥಮ ಪೂಜೆಯನ್ನು ಕಲ್ಯಾಗಡ್ಡಿನಲ್ಲಿರ್ತಕ್ಕಂಥ ವಿಘ್ನೇಶ್ವರನಿಗೆ ಸಮರ್ಪಣೆ ಮಾಡಿ ಅನಂತರ ನಾವು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. 30 ವರ್ಷಗಳ ಹಿಂದೆ ನಿರ್ಮಾಣ ಆದಂಥ ದೇವಸ್ಥಾನ, ಎಲ್ಲವನ್ನ ಸಕಲ ಜೀವಕೋಟಿಗಳಿಗೂ ಕೂಡ ನೆಮ್ಮದಿಯನ್ನು ಕೊಡ್ತಕ್ಕಂಥ ವಾತಾವರಣವನ್ನು ದಯಮಾನ ಅಂತ ಭಗವಂತ ನಿರ್ಮಾಣ ಮಾಡಿದ್ದಾನೆ. ಈ ವರ್ಷ ಕೂಡ ಎಲ್ರಿಗೂ ಕೂಡ ಒಳ್ಳೆ ಮಳೆ ಬೆಳೆ ಆಗಿ ಸಕಲ ಜೀವಕೋಟಿಗಳು ಕೂಡ ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಲಿ ಅಂತೇಳಿ ಆ ದಯಮಯನಾದ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಈ ಒಂದು ದೇವಸ್ಥಾನ. ಬ್ರಹ್ಮರಥೋತ್ಸವದಲ್ಲಿ ಶಾಸಕ ಎ ಮಂಜುನಾಥ್, ಮಾಜಿ ಶಾಸಕ ಬಾಲಕೃಷ್ಣ, ಆಡಳಿತ ಮಂಡಳಿಯ ಸತೀಶ್ ಸೇರಿದಂತೆ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್ ಮಾಗಡಿ. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಚುನಾವಣೆ ನಡೆದು ನೂತನ ನಿರ್ದೇಶಕರುಗಳ ಆಯ್ಕೆ ನಡೆಯಿತು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಚುನಾವಣೆ ನಡೆದು ನೂತನ ನಿರ್ದೇಶಕರು ಆಯ್ಕೆಯಾದರು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಪಟ್ಟಣದ ತ್ಯಾಮಗೊಂಡ್ಲು ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ 10 ಸ್ಥಾನಕ್ಕೆ ಚುನಾವಣೆ ನಡೆದು ಚುನಾವಣೆಯಲ್ಲಿ ಕಾರೇಹಳ್ಳಿ ಗುರುಪ್ರಕಾಶ್ ಮತ್ತು ಹನುಮಂತರಾಜು ಜಯಗಳಿಸಿತು. ಚುನಾವಣಾ ಪ್ರಕ್ರಿಯೆಯನ್ನು ಚುನಾವಣಾಧಿಕಾರಿ ಪ್ರಮೋದ್ ಕುಮಾರ್ ವಹಿಸಿದರು. ಈ ವೇಳೆಯಲ್ಲಿ ಮಾತನಾಡಿದ ಹನುಮಂತರಾಜು, ಸಹಕಾರ ಸಂಘದಲ್ಲಿ 12 ಸ್ಥಾನಗಳಿಗೆ ಚುನಾವಣೆ ನಿಗದಿಯಾಗಿತ್ತು. ಇದರಲ್ಲಿ ಪರಿಶಿಷ್ಟ ಪಂಗಡ ಸ್ಥಾನದಿಂದ ಚೆನ್ನಯ್ಯ ಹಾಗೂ ಸಾಲಗಾರರಲ್ಲದ ಕ್ಷೇತ್ರದಿಂದ ರಾಧಮ್ಮ ವಿರೋಧವಾಗಿ ಆಯ್ಕೆಯಾಗಿ ಉಳಿದ 10 ಸ್ಥಾನಗಳಿಗೆ 22 ಅಭ್ಯರ್ಥಿಗಳು ಸ್ಪರ್ಧಿಸಿ ಚುನಾವಣೆ ನಡೆದು ನಮ್ಮ ಸಿಂಡಿಕೇಟ್ ಜಯ ಸಾಧಿಸಿದೆ. ಮುಂದೆ ಪಕ್ಷ ಭೇದ ಮರೆತು ಸಹಕಾರ ಸಂಘವನ್ನ ಮುನ್ನಡೆಸುವಲ್ಲಿ ಎಲ್ಲರೂ ಮುಂದಾಗುತ್ತೇವೆ ಎಂದರು. ಸಂಘದ ಎಲೆಕ್ಷನ್ ಇತ್ತು ಇವತ್ತು. ಈ ಚುನಾವಣೆಗೆ ಒಟ್ಟು 12 ಅಭ್ಯರ್ಥಿಗಳು ಬೇಕಾಗಿತ್ತು, ಅದರಲ್ಲಿ ಇಬ್ಬರು ಯುನಾನಮಸ್ ಆಗಿತ್ತು. ಇನ್ನು 10 ಕ್ಯಾಂಡಿಡೇಟ್ಗಳು, ಜನರಲ್ 5, BCMEA 2, BC 2 ಲೇಡಿ ಜನರಲ್ಲು ಮತ್ತು ಒಂದು SC. ಇದರಲ್ಲಿ ಒಟ್ಟು 10 ಸೀಟ್ಗಳನ್ನು ನಾವೇ ವಿಜೇತರಾಗಿದ್ದೇವೆ. ಈ ಇದರಲ್ಲಿ ವಿಜೇತರಾಗಿರೋದ್ರಿಂದ ನಾವು ಈ ಒಂದು ಕಟ್ಟಡ ಇಂದಿನಿಂದ ನಾವೆಲ್ಲ ಸೇರ್ಕೊಂಡು ಇಲ್ಲಿರೋ ದೊಡ್ಡ ದೊಡ್ಡ ಮುಖಂಡರುಗಳೆಲ್ಲ ಸೇರಿ ಇಲ್ಲಿ ಚುನಾವಣೆಯೊಳಗೆ ಒಂದು ಒಳ್ಳೇದಾಗಲಿ ಅಂದ್ಬಿಟ್ಟು ಇದನ್ನ ನಮ್ಮನ್ನ ಗೆಲ್ಸಿದ್ದಾರೆ. ಇನ್ನು ನಿರ್ದೇಶಕ ಹಾಗೂ JDS ಮುಖಂಡ ಕಾರೇಹಳ್ಳಿ ಗುರುಪ್ರಕಾಶ್ ಮಾತನಾಡಿ, ಸಹಕಾರ ಸಂಘದಲ್ಲಿ ಇಂದು 3 ಪಕ್ಷ ನಾಯಕರು ಪಕ್ಷ ಭೇದ ಮರೆತು ನಮ್ಮ ಸಿಂಡಿಕೇಟ್ ಜಯಗಳಿಸುವಂತೆ ಮಾಡಿದ್ದಾರೆ. ನಾವೆಲ್ಲರೂ ಸೇರಿ ರೈತರ ಅಭಿವೃದ್ಧಿಗೆ ಮುಂದಾಗುತ್ತೇವೆ ಎಂದರು. ಚುನಾವಣೆ 10 ಸೀಟ್ಗೆ ಎಲೆಕ್ಷನ್ ನಡೀಬೇಕಾಗಿತ್ತು. ನಮ್ಮಲ್ಲಿ ಎಲ್ಲ ನಮ್ಮಲ್ಲಿ ಪಕ್ಷ ಭೇದ ಮರೆತು ಕಾಂಗ್ರೆಸ್ JDS BJP ಅಂದ್ಬಿಟ್ಟು ಒಟ್ಟಾಗಿ ಸಹಕಾರ ಸಂಘ ಇಂಪ್ರೂವ್ ಆಗಬೇಕು ಅಂತ ಹೇಳ್ಬಿಟ್ಟು 3 ಪಕ್ಷದವರು ಸೇರಿ ನಮ್ಮ 10 ಕ್ಯಾಂಡಿಡೇಟ್ನ ಆಯ್ಕೆ ಮಾಡಿದ್ದಾರೆ. ಸಿಂಡಿಕೇಟ್ ಮಾಡ್ಕೊಂಡಿದ್ವಿ. ಎಲ್ಲರ ಸಹಕಾರದಿಂದ 10 ಜನ ಸಿಂಡಿಕೇಟನ್ನು ಗೆದ್ದಿದ್ದೀವಿ. ಗೆದ್ದು ಈ ಬ್ಯಾಂಕ್ ಹೊಸ ಬಿಲ್ಡಿಂಗ್ ಮಾಡಿದ್ರೆ ಇನ್ನೂ ಅದ್ರಮೇಲೆ ಇನ್ನೂ ಒಂದು ಹೆಚ್ಚಿನ ರೈತರಿಗೆ ಅನುಕೂಲ ಆಗುವಂತ ಒಳ್ಳೆ ಕೆಲಸ ಮಾಡೋದಕ್ಕೆ ನಿಮ್ಮ 3 ಪಕ್ಷದವರು ಸೇರಿ ರೈತರಿಗೆ ಅನುಕೂಲ ಮಾಡ್ತೀವಿ. ಈ ವೇಳೆಯಲ್ಲಿ ನೂತನ ನಿರ್ದೇಶಕರುಗಳಿಗೆ ಬೆಂಬಲಿಗರು 6 ತುರಾಯಿ ನೀಡಿ ಪಟಾಕಿ ಸಿಡಿಸಿ ಸಿಹಿ ತಿನಿಸುವುದರ ಮೂಲಕ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಸದಸ್ಯ ನಾಗಭೂಷಣ್, VSSN ಮಾಜಿ ಅಧ್ಯಕ್ಷ ಸಿದ್ದರಾಜು, ಅಶ್ವಥ್ ಕುಮಾರ್ ಸೇರಿದಂತೆ ಚುನಾಯಿತ ನಿರ್ದೇಶಕರು ಇದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಎ ಡಿಜಿಟಲ್ ನ್ಯೂಸ್, ನೆಲಮಂಗಲ. ಕುಣಿಗಲ್ ತಾಲೂಕಿನ ಯಡಿಯೂರಿನಲ್ಲಿ ಯಡಿಯೂರು ಹೋಬಳಿ ಘಟಕದ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಬಿಜೆಪಿ ಪಕ್ಷದ ಆಡಳಿತ ಕೇಂದ್ರದಲ್ಲೂ ಇದೆ, ರಾಜ್ಯದಲ್ಲೂ ಇದೆ, ಹಾಗೆ ಗೋವಾ ರಾಜ್ಯದಲ್ಲೂ ಇದೆ. ಗೋವಾ ಕರ್ನಾಟಕದ ನಡುವಿನ ಮಹದಾಯಿ ಸಮಸ್ಯೆಯನ್ನು ಬಿಜೆಪಿ ಪಕ್ಷದ ವರಿಷ್ಠರು ಮನಸ್ಸು ಮಾಡಿದರೆ ಬಗೆಹರಿಸಬಹುದು, ಆದರೆ ಆಗುತ್ತಿಲ್ಲ. ಇದು ನಿಜಕ್ಕೂ ರಾಷ್ಟ್ರೀಯ ಪಕ್ಷಗಳ ಧೋರಣೆ ಪ್ರಶ್ನಿಸುವಂತಾಗಿದೆ ಎಂದು ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ತಿಳಿಸಿದರು. ಕುಣಿಗಲ್ ತಾಲೂಕಿನ ಯಡಿಯೂರಿನಲ್ಲಿ ಯಡಿಯೂರು ಹೋಬಳಿ ಘಟಕದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಇಂದು ಕನ್ನಡ ನಾಡಿನಲ್ಲಿ ಕನ್ನಡ
ಮತಯಾಚಕರ ಶೋಷಣೆ ವ್ಯವಸ್ಥಿತವಾಗಿ ನಡೆಯುತ್ತಿದೆ. ಧರ್ಮಧರಿತ ಮತಯಾಚನೆ ವ್ಯವಸ್ಥೆಯಿಂದ ಹಲವು ಸಮಸ್ಯೆ ಸೃಷ್ಟಿಯಾಗುತ್ತಿದೆ. ಕರ್ನಾಟಕ ರಾಜ್ಯಕ್ಕೂ ಗೋವಾ ರಾಜ್ಯದ ನಡುವೆ ಜಲ ವಿವಾದ ಇದ್ದು ರಾಜ್ಯದ ಜನತೆ ಬಿಜೆಪಿ ಪಕ್ಷಕ್ಕೆ ಹೆಚ್ಚಿನ ಬಹುಮತ ನೀಡಿ ರಾಜ್ಯದಲ್ಲಿ ಬಹುಸಂಖ್ಯೆಯಲ್ಲಿ ಸಂಸದರನ್ನು ಕಳಿಸಿದ್ದಾರೆ. ಎರಡು ರಾಜ್ಯದಲ್ಲೂ ಬಿಜೆಪಿ ಪಕ್ಷ ಆಡಳಿತದಲ್ಲಿದೆ. ಆದರೆ ಆ ಪಕ್ಷದ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಮನಸ್ಸು ಮಾಡಿದರೆ ಸಮಸ್ಯೆಯನ್ನು ಬಗೆಹರಿಸಬಹುದು. ಆದರೆ ಈ ಬಗ್ಗೆ ಯಾವುದೇ ಚಕಾರ ಎತ್ತುತ್ತಿಲ್ಲ. ಇದು ರಾಷ್ಟ್ರೀಯ ಪಕ್ಷಗಳ ಧೋರಣೆ. ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ರಾಜಕಾರಣಿಗಳು ರಾಜ್ಯದ ಸಂಪತ್ತನ್ನು ಕೊಳ್ಳೆ ಹೊಡೆದು ತಮ್ಮ ಕುಟುಂಬದ ಬಲವರ್ಧನೆಗೆ ಮುಂದಾಗುತ್ತಿದ್ದಾರೆಯೇ ಹೊರತು ರಾಜ್ಯದ ಬಲವರ್ಧನೆಗೆ ಶ್ರಮಿಸುತ್ತಿಲ್ಲ. ಮಹದಾಯಿಗಾಗಿ ಉತ್ತರ ಕರ್ನಾಟಕದ ಜನತೆ ಹೋರಾಟ ತೀವ್ರವಾದರೂ ರಾಷ್ಟ್ರೀಯ ಪಕ್ಷಗಳೆಂದು ಬಿಂಬಿಸಿಕೊಳ್ಳುವವರ ರಾಜ್ಯದ ಸಮಸ್ಯೆ ಬಗೆಹರಿಸಲು ಬದ್ಧತೆಯಿಂದ ಶ್ರಮಿಸುತ್ತಿಲ್ಲ. ರಾಜ್ಯದ ಜನರು ಸಹ ಎಚ್ಚೆತ್ತುಕೊಳ್ಳಬೇಕಿದೆ ಎಂದು ತಿಳಿಸಿದರು. ಅವರು ಅವರ ಹೆಂಡತಿ ಮಕ್ಕಳು ಅವರ ಕುಟುಂಬ ಎಷ್ಟು ತಿಂದು ತೇಗಬೇಕು ಆಸ್ತಿ ಮಾಡಿಕೊಂಡು ಬಿಟ್ಟು ಹೊತ್ತು ಕರ್ನಾಟಕದ ಕಾವೇರಿ ಸಮಸ್ಯೆ ಇವತ್ತಿಗೂ ಬಗೆಹರಿಲಿಲ್ಲ. ಮಾದಾಯಿ ಸಮಸ್ಯೆ ಇವತ್ತು ನೋಡಿ, ಗೋವಾದಲ್ಲಿ ಬಿಜೆಪಿ ಸರ್ಕಾರ ಇದೆ, ಹಾಗೆ ಕರ್ನಾಟಕದಲ್ಲೂ ಬಿಜೆಪಿ ಸರ್ಕಾರ ಇದೆ, ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇದೆ. ಇವತ್ತು ಉತ್ತರ ಕರ್ನಾಟಕದ ಭಾಗಕ್ಕೆ ಕುಡಿಯುವ ನೀರಿಗಾಗಿ ಮಾಡುವಂತಹ ಮಾದಾಯ ಯೋಜನೆಯಲ್ಲಿ ಇವತ್ತೊಬ್ಬರು ನಮಗೆ ಆಯಾ ಸಿಗಲಿಲ್ಲ. ಒಂದೇ ಒಂದು ನಾನು ನಿನ್ನೆನೂ ಈ ಮಾತನ್ನು ಹೇಳಿದೆ, ಇವತ್ತು ಮೋದಿ ಏನಾದರೂ ಮನಸ್ಸು ಮಾಡಿದ್ರೆ, ಅಮಿತ್ ಶಾ ಮನಸ್ಸು ಮಾಡಿದ್ರೆ ಮಾದಾಯಿ ನದಿ ನೀರಿನ ಹಂಚಿಕೆ ವಿಚಾರವನ್ನ ಒಂದು ದಿವಸದಲ್ಲಿ ಬಗೆಹರಿಸಬಹುದಾಗಿತ್ತು. ಆದ್ರೆ ಇವತ್ತೊಂದೂ ಸಹ ಇನ್ನು ಈ ಸಂದರ್ಭದಲ್ಲಿ ಅಂಬರೀಶ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ನಾಗೇಶ್, ಕರವೇ ತಾಲೂಕು ಅಧ್ಯಕ್ಷ ಮಂಜುನಾಥ್, ಪದಾಧಿಕಾರಿಗಳಾದ ಯಡಿಯೂರು ಹೋಬಳಿ ಘಟಕದ ಅಧ್ಯಕ್ಷ ಮಂಜುನಾಥ್ ಗೌಡ ಸೇರಿದಂತೆ ರಾಜ್ಯ, ಜಿಲ್ಲೆ, ಯಡಿಯೂರು ಹೋಬಳಿ ಘಟಕದ ವಿವಿಧ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕೋಲಾರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಕಾರ್ಯಕ್ರಮ ಏರ್ಪಡಿಸಿದ್ದರು. ಕೋಲಾರದ ಒಕ್ಕಲೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಹಾಗೂ ತಮ್ಮ ಮಾತೃಶ್ರೀ ಶ್ರೀಮತಿ ಪಾರ್ವತಮ್ಮನವರ ಸವಿ ನೆನಪಿನಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ಶಿಬಿರದ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಬಿರದಲ್ಲಿ ಬೆಂಗಳೂರಿನ ವೈದ್ಯಕೀಯ ಆಸ್ಪತ್ರೆ ನಿರಾಮಯಿ ಹಾಗೂ ಕಾಲ್ಪ ಕ್ಯಾನ್ಸರ್ ಫೌಂಡೇಶನ್ನ ಸಿಬ್ಬಂದಿ ಆಗಮಿಸಿ ಒಕ್ಕಲೇರಿ ಹೋಬಳಿ ಕೇಂದ್ರದಲ್ಲಿನ ಬಹುತೇಕ 100ಕ್ಕೂ ಹೆಚ್ಚು ಮಹಿಳೆಯರ ತಪಾಸಣೆ ನಡೆಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಸಚಿವ ವರ್ತೂರು ಪ್ರಕಾಶ್ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಇಂದು ಇಡೀ ದೇಶವನ್ನು ಪೀಡಿಸುತ್ತಿರುವ ಕ್ಯಾನ್ಸರ್ ಕಾಯಿಲೆಯಿಂದ ಪಾರು ಮಾಡಬೇಕಾದರೆ ಜನರಲ್ಲಿ ಅರಿವು ಬಹಳ ಮುಖ್ಯ. ಸಾಮಾನ್ಯ ತಪಾಸಣೆಯಿಂದ ರೋಗವನ್ನು ಪತ್ತೆ ಹಚ್ಚಿ ಪ್ರಾಥಮಿಕ ಹಂತದಲ್ಲಿಯೇ ಗುಣಪಡಿಸಬಹುದು. ಆದ್ದರಿಂದ ಇಂತಹ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಜನತೆ ಸದ್ಬಳಕೆ ಮಾಡಿಕೊಳ್ಳಬೇಕು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸಿಎಸ್ ವೆಂಕಟೇಶ್ ಮಾತನಾಡಿ, ಆಳು ಬಿದ್ದಿರುವ ಒಕ್ಕಲೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪುನರ್ ನಿರ್ಮಾಣಕ್ಕೆ ಒತ್ತಾಯಿಸಿ ಸರ್ಕಾರದ ಆರೋಗ್ಯ ಸಚಿವರ ಬಳಿ ನಿಯೋಗ ತೆರಳಿ ಸಹಕಾರ ಪಡೆದು ಆರೋಗ್ಯ ಕೇಂದ್ರವನ್ನು ಸುಸಜ್ಜಿತಗೊಳಿಸಲು ಶ್ರಮ ವಹಿಸುವುದಾಗಿ ಭರವಸೆ ನೀಡಿದರು. ಒಕ್ಕಲೇರಿಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಮನೆ ಬಾಗಿಲಿಗೂ ಈ ಒಂದು ಸೇವೆ ತಲುಪಬೇಕು ಅಂತೇಳಿ ಒಕ್ಕಲೇರಿ ಹೋಬಳಿನಲ್ಲಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದರ ಸದುಪಯೋಗವನ್ನು ಎಲ್ಲ ಗ್ರಾಮಸ್ಥರು ಪಡಿಬೇಕು. ಸರ್ಕಾರಿ ಆಸ್ಪತ್ರೆಗಳು ಬೆಳವಣಿಗೆಗೋಸ್ಕರ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ಸಾಕಷ್ಟು ಅನುದಾನ ಈ ಆಸ್ಪತ್ರೆಗೆ ಹಾಕಿದ್ದೀವಿ. ಮುಂದೆ ಇರ್ತಕ್ಕಂಥ ಕಾಂಪೌಂಡ್ ಗೇಟ್ ಆಗ್ಬೋದು, ಈಗ ಒಂದು 3 ಲಕ್ಷ ರೂಪಾಯಿ ಕೆಲಸ ಕಾಮಗಾರಿ ಒಳಗಡೆ ನಡೀತಾ ಇದೆ, ಟೈಲ್ಸ್ ಕಾಮಗಾರಿ. ಈ ಸಿಸಿ ರಸ್ತೆ ಕೂಡ ನಮ್ಮ ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ಹಾಕಿರ್ತಕ್ಕಂಥದ್ದು. ಮುಖ್ಯವಾಗಿ ಹಾಸ್ಪಿಟಲ್ದು ಮದರ್ ಪಿ ಎಚ್ ಸಿ ಅಣ್ಣ, ಇದು ಒಕ್ಕಲೇರಿ ಹೋಬಳಿಯಲ್ಲಿರ್ತಕ್ಕಂಥದ್ದು ಮದರ್ ಪಿ ಎಚ್ ಸಿ ಎಲ್ಲೂ ಇಲ್ಲ. ದೊಡ್ಡ ಪಿ ಎಚ್ ಸಿ ಈ ಕ್ವಾರ್ಟರ್ಸ್ ನೀವು ನೋಡಿದ್ರೆ ಎಲ್ಲ ಪಾಳು ಬಿದ್ದೋಗ್ಬಿಟ್ಟಿದೆ. ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತಿ ಬೆಗ್ಲಿ ಸೂರ್ಯಪ್ರಕಾಶ್, ಆರೋಗ್ಯ ಅಧಿಕಾರಿಗಳು, ಸಿಬ್ಬಂದಿ ಉಪಸ್ಥಿತರಿದ್ದರು. ಎಸ್ ಲಕ್ಷ್ಮೀಪತಿ, ಈ ಡಿಜಿಟಲ್ ನ್ಯೂಸ್, ಕೋಲಾರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.